ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಉಮೇಶ್ ಮತ್ತೊಂದು ಜಲಾಂತರ್ಗಾಮಿ ದುರಂತ ಚೀನಾದ ಜಲಾಂತರ್ಗಾಮಿ ಒಂದು ಹಳದಿ ಸಮುದ್ರದಲ್ಲಿ ದುರಂತಕ್ಕೆ ಈಡಾಗಿದೆ ಶತ್ರುಗಳನ್ನ ಟ್ರಾಪ್ ಮಾಡೋದಕ್ಕೆ ಹೋಗಿ ತನ್ನ ಬಲೆಯಲ್ಲಿ ತಾನೇ ಬಿದ್ದಿದೆ ಚೀನಾ ತನ್ನ ತಲೆ ಮೇಲೆ ತಾನೇ ಕಲ್ಲು ಹಾಕೊಳ್ಳೋದು ಅಂತಾರಲ್ಲ ಹಾಗೆ ಐವತ್ತೈದು ಮಂದಿ ಚೀನಿ ಸೈನಿಕರು ದಾರುಣವಾಗಿ ಪ್ರಾಣ ಬಿಟ್ಟಿದ್ದಾರೆ ಈ ಸ್ಫೋಟಕ ಸುದ್ದಿಯನ್ನ ಬ್ರಿಟನ್ನಿನ ಇಂಟೆಲಿಜೆನ್ಸ್ ಏಜೆನ್ಸಿ ಒಂದು ಬಿಡುಗಡೆ ಮಾಡಿದೆ ಹಾಗಾದ್ರೆ ನಿಜಕ್ಕೂ ಅಲ್ಲಿ ಏನಾಯ್ತು ಈ ಕಾನ್ಫಿಡೆನ್ಶಿಯಲ್ ಯು ಕೆ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಈ ಘಟನೆ ನಡೆದದ್ದು ಕಳೆದ ಆಗಸ್ಟ್ ನಲ್ಲಿ ಈಗ ಬೆಳಕಿಗೆ ಬರ್ತಾ ಇದೆ ಅವತ್ತು ಚೀನಾದ ನ್ಯೂಕ್ಲಿಯರ್ ಸಬ್ಮೆರಿನ್ ಒಂದು ಹಳದಿ ಸಮುದ್ರದಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇತ್ತು ಝೀರೋ ನೈನ್ ತ್ರೀ ಫೋರ್ ಒನ್ ಸೆವೆನ್ ಸಬ್ಮೆರಿನ್ ಅದು ಝೀರೋ ನೈನ್ ಅಂತಂದ್ರೆ ಅವು ಅತ್ಯಾಧುನಿಕ ಸಬ್ಮರೀನ್ಗಳು ಚೀನಾ ಇವುಗಳನ್ನ ಕಳೆದ ಹದಿನೈದು ವರ್ಷಗಳ ಹಿಂದೆನೆ ತನ್ನ ನೌಕಾಪಡೆಗೆ ಇಂಡಕ್ಟ್ ಮಾಡಿತ್ತು ಚೀನಾದ ಬಳಿ ಈ ತರ ಆರು ಸಬ್ಮೆರೀನ್ಗಳಿವೆ ಅಂತ ಹೇಳಲಾಗ್ತಾ ಇದೆ ಡಿಫೆನ್ಸ್ ಗಳು ಹೇಳೋ ಪ್ರಕಾರ ಇವುಗಳು ಸುಮಾರು ಮುನ್ನೂರ ಐವತ್ತು ಅಡಿ ಉದ್ದ ಇರುತ್ತಂತೆ ಸದ್ದಿಲ್ಲದೆ ಸಮುದ್ರದ ಆಳದಲ್ಲಿ ಸಂಚರಿಸ್ತವಂತೆ ದೀಸ್ ವೆಸಲ್ಸ್ ಆರ್ ಕಂಪ್ಲೀಟ್ಲಿ ನ್ಯೂಕ್ಲಿಯರ್ ಪವರ್ಡ್ ಅಂದ್ರೆ ಈ ಗಳು ರನ್ ಆಗ್ಬೇಕಾದ್ರೆ ಅವುಗಳಿಗೆ ಯಾವುದೇ ಇಂಧನ ಬೇಕಾಗಲ್ಲ ಒಂದು ಪುಟ್ಟ ನ್ಯೂಕ್ಲಿಯರ್ ರಿಯಾಕ್ಟರ್ ಅನ್ನ ಆ ವೆಸಲ್ನಲ್ಲಿ ಇಟ್ಟಿರಲಾಗುತ್ತೆ ಅದು ಸಬ್ಮೆರೀನ್ಗೆ ಬೇಕಾದಂತಹ ಇಂಧನವನ್ನ ಪೂರೈಕೆ ಮಾಡುತ್ತೆ ಇಂಥ ಒಂದು ಸಬ್ಮೆರಿನ್ ನಲ್ಲಿ ಐವತ್ತೈದು ಜನ ಇರ್ತಾರೆ ಅವರಲ್ಲಿ ಇಪ್ಪತ್ತೆರಡು ಮಂದಿ ಆಫೀಸರ್ಸ್ಗಳು ಅದು ದುರಂತಕ್ಕೀಡಾಗಿದೆ ಈಗ ಹೇಗಾಯಿತು ಈ ದುರಂತ ಹಳದಿ ಸಮುದ್ರದಲ್ಲಿ ಚೀನಾ ತನ್ನ ಶತ್ರು ರಾಷ್ಟ್ರಗಳ ಗಳನ್ನ ಟ್ರಾಪ್ ಮಾಡಬೇಕು ಅಂತ ಹೇಳಿ ಭಾರಿ ಗಾತ್ರದ ಉಕ್ಕಿನ ಸರಪಳಿಗಳು ಮತ್ತು ಆಂಕರ್ಸ್ ಗಳನ್ನ ಸಮುದ್ರದ ಆಳದಲ್ಲಿ ಬಲೆಯ ರೀತಿಯಲ್ಲಿ ಕಟ್ಟಿಬಿಟ್ಟಿತ್ತು ಆದರೆ ಕಳೆದ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ಯಾವ ದಾರಿಯಲ್ಲಿ ಚೀನಾ ಉಕ್ಕಿನ ಸರಪಳಿಗಳ ಬೇಲಿಯನ್ನು ಹಾಕಿತ್ತೋ ಅದೇ ಮಾರ್ಗದಲ್ಲಿ ತನ್ನದೇ ಸಬ್ಮೆರಿನ್ ಝೀರೋ ನೈನ್ ತ್ರೀ ಫೋರ್ ಒನ್ ಸೆವೆನ್ ಹಾದು ಹೋಗಿದೆ ಒಂದು ಹಂತದಲ್ಲಿ ಈ ಸಬ್ಮೆರಿನ್ ಆ ಉಕ್ಕಿನ ಸರಪಳಿಗಳ ಬಡಿದಿದೆ ಆ ಹೊಡೆತಕ್ಕೆ ಸಬ್ಮೆರಿನ್ ನ ಆಕ್ಸಿಜನ್ ಸಪ್ಲೈ ಸಿಸ್ಟಮ್ ಡ್ಯಾಮೇಜ್ ಆಗಿಬಿಟ್ಟಿದೆ ಪರಿಣಾಮ ಸಬ್ಮೆರಿನ್ ನ ಒಳಗಿದ್ದವರಿಗೆ ಬರ್ತಾ ಇದ್ದಂತ ಆಕ್ಸಿಜನ್ ಸಪ್ಲೈ ನಿಂತು ಹೋಗಿದೆ ಜೊತೆಗೆ ಸಬ್ಮೆರಿನ್ ನಲ್ಲಿದ್ದಂತಹ ಆಕ್ಸಿಜನ್ ವಿಷ ಗಾಳಿಯಾಗಿ ಪರಿವರ್ತನೆ ಆಗಿದೆ ಈ ವಿಷಯ ತಿಳಿದ ತಕ್ಷಣ ಚೀನಾ ಅಂತಾರಾಷ್ಟ್ರೀಯ ಸಮುದಾಯದ ಸಹಾಯ ಕೇಳಬಹುದಾಗಿತ್ತು ಹತ್ತಿರದಲ್ಲೇ ಇದ್ದ ಹಡಗುಗಳು ಅಲ್ಲಿಗೆ ಬಂದು ಸಬ್ಮೆರಿನ್ ನಲ್ಲಿದ್ದವರನ್ನ ರಕ್ಷಿಸುವಂತಹ ಸಾಧ್ಯತೆಗಳಿತ್ತು ಬಟ್ ಚೀನಾ ಹ್ಯಾಸ್ ನಾಟ್ ಎಕ್ಸಸೈಸ್ಡ್ ದಟ್ ಆಪ್ಷನ್ ಬಹುಶಃ ಹಾಗೆ ಸಹಾಯ ಕೇಳಿದ್ರೆ ಸಹಾಯಕ್ಕೆ ಬರುವಂತಹ ದೇಶಗಳಿಗೆ ತನ್ನ ದೇಶದ ಸಬ್ಮೆರಿನ್ಗಳು ಮತ್ತು ಅವುಗಳ ಡಿಸೈನ್ ಹೇಗಿರುತ್ತೆ ಅನ್ನೋದು ಗೊತ್ತಾಗಬಹುದು ಅಂತ ಅನುಮಾನ ಇದ್ದಿರಬಹುದು ಅಥವಾ ಚೀನಿ ನೌಕಾಪಡೆಯ ಶಕ್ತಿ ಸಾಮರ್ಥ್ಯ ಆ ದೇಶಗಳಿಗೆ ಗೊತ್ತಾಗಬಹುದು ಅನ್ನೋ ಒಂದು ಅನುಮಾನ ಚೀನಾಕ್ಕೆ ಕಾಡಿರಬಹುದು ಒಟ್ಟಾರೆ ಆ ಸಮಯದಲ್ಲಿ ಚೀನಾಗೆ ಪ್ರೈಡ್ ಪ್ರಿವೈಲ್ ಓವರ್ ಕಂಪ್ಯಾಷನ್ ಅಂತಾರಲ್ಲ ಹಾಗಾಗಿದ್ದಿರಬಹುದು ಇದೇ ಕಾರಣಕ್ಕೆ ಚೀನಾ ಯಾರಿಗೂ ಹೇಳದೆ ತನ್ನ ರಕ್ಷಣಾ ತಂಡವನ್ನ ದುರಂತ ಸ್ಥಳಕ್ಕೆ ಕಳಿಸಿದೆ ಆದ್ರೆ ರಕ್ಷಣಾ ತಂಡ ಅಲ್ಲಿಗೆ ತಲುಪೋದಕ್ಕೆ ಆರು ಗಂಟೆ ಆಗಿದೆ ಅಷ್ಟರಲ್ಲಾಗಲೇ ಒಳಗಿದ್ದ ಐವತ್ತೈದು ಮಂದಿ ಚೀನಿ ಸೈನಿಕರು ಹೈಪೋಕ್ಸಿಯಾ ಅಂದ್ರೆ ಆಮ್ಲಜನಕದ ಕೊರತೆಯಿಂದ ಉಸಿರಾಡೋದಕ್ಕೆ ಆಮ್ಲಜನಕ ಕೂಡ ಇಲ್ಲದೆ ವಿಷ ಗಾಳಿಯನ್ನ ಸೇವಿಸಿ ಉಸಿರುಗಟ್ಟಿ ಪ್ರಾಣ ಬಿಟ್ಟಿದ್ದಾರೆ ಆದ್ರೆ ಚೀನಾ ಮಾತ್ರ ಇಂತ ಯಾವುದೇ ಘಟನೆ ನಡೆದೇ ಇಲ್ಲ ನಮ್ಮವ್ರು ಯಾರೂ ಸತ್ತಿಲ್ಲ ಅಂತ ಹೇಳ್ತಾ ಇದೆ ನೋಡಿ ಈ ರೀತಿ ದುರಂತಗಳಾದಾಗ ಕೆಲವು ದೇಶಗಳು ಅದನ್ನ ಒಪ್ಕೊಳ್ತವೆ ಮತ್ತೆ ಕೆಲವು ದೇಶಗಳು ಅದನ್ನ ನಿರಾಕರಿಸ್ತವೆ ಅದು ಆಯಾ ದೇಶಗಳ ಸಂಸ್ಕೃತಿ ಇರ್ಬೋದು ಸಂಸ್ಕಾರ ಇರ್ಬೋದು ಅಥವಾ ಡಿಫೆನ್ಸ್ ಪಾಲಿಸಿ ಇರ್ಬೋದು ಅದರ ಸರಿ ತಪ್ಪುಗಳ ವಿಶ್ಲೇಷಣೆ ಬೇರೆ ಆದರೆ ಒಂದು ದೇಶದ ಸೈನಿಕರು ತಮ್ಮ ಜೀವದ ಹಂಗನ್ನು ಬಿಟ್ಟು ಆಯಾ ದೇಶಗಳಿಗೆ ತಮ್ಮನ್ನೇ ಸಮರ್ಪಿಸಿಕೊಂಡು ಬಿಟ್ಟಿರ್ತಾರೆ ಎಲ್ಲವನ್ನೂ ಬಿಟ್ಟು ದೇಶ ಸೇವೆಗೆ ಕಟಿಬದ್ಧರಾಗಿ ನಿಂತಿರ್ತಾರೆ ಅಂತಹ ಸೈನಿಕರು ಪ್ರಾಣತ್ಯಾಗ ಮಾಡಿದಾಗ ಆ ದೇಶ ಇವ್ರು ನಮ್ಮವರೇ ಅಲ್ಲ ಇವ್ರು ಯಾರು ಅಂತ ನಮಗೆ ಗೊತ್ತೇ ಇಲ್ಲ ಅಂದ್ಬಿಟ್ರೆ ಹೇಗೆ ಅವರ ಸಾವನ್ನೇ ಮುಚ್ಚಿಟ್ಬಿಟ್ರೆ ಹೇಗೆ ಅವರ ಅಮರ ತ್ಯಾಗ ಬಲಿದಾನಕ್ಕೆ ಯಾವ ಬೆಲೆ ಕೊಟ್ಟಂಗಾಯ್ತು ಆ ಸೈನಿಕರ ಮನೆಯವರು ನನ್ನ ಗಂಡ ಅಥವಾ ನನ್ನ ಮಗ ಇದಕ್ಕೆ ನಾ ಈ ದೇಶಕ್ಕಾಗಿ ಪ್ರಾಣ ಬಿಟ್ಟಿದ್ದು ಅಂತ ಕೇಳಿದ್ರೆ ದೇಶ ಅವ್ರಿಗೆ ಏನು ಉತ್ತರ ಕೊಡುತ್ತೆ ಈ ವಿಚಾರದಲ್ಲಿ ಭಾರತೀಯ ಸೈನ್ಯ ತುಂಬಾ ಎತ್ತರದಲ್ಲಿ ನಿಲ್ಲುತ್ತೆ ನೋಡಿ ಭಾರತೀಯ ಸೈನ್ಯ ಗಡಿಯಲ್ಲಿ ಯಾವುದೇ ಒಬ್ಬ ಸೈನಿಕ ಬಲಿಯಾದ್ರೂ ಎಷ್ಟೇ ಕಷ್ಟ ಆದರೂ ನಮ್ಮ ಸೈನ್ಯ ಆತನ ಮೃತ ದೇಹವನ್ನು ತಂದು ಅದಕ್ಕೆ ಗೌರವ ಸಲ್ಲಿಸಿ ಅದನ್ನು ಆತನ ಕುಟುಂಬಕ್ಕೆ ಹಸ್ತಾಂತರಿಸುತ್ತೆ ಇದು ನಮ್ಮ ಸೈನ್ಯದ ಕಲ್ಚರ್ ಭಾರತ ಪಾಕಿಸ್ತಾನದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಲ್ಲ ಆಗ ನಮ್ಮ ಸೈನಿಕರ ಒಂದು ದೊಡ್ಡ ದಂಡು ರಾತ್ರೋರಾತ್ರಿ ಸಿಯನ್ನ ಕ್ರಾಸ್ ಮಾಡಿ ಪಾಕಿಸ್ತಾನದ ಒಳಗಡೆ ನುಗ್ಗಿತ್ತು ಹಾಗೆ ಸೈನ್ಯ ಒಳಗೆ ಹೋಗೋದಕ್ಕಿಂತ ಮುಂಚೆ ಸೇನಾ ಕಮಾಂಡರ್ ಆಗಿದ್ದಂತಹ ಲೆಫ್ಟಿನೆಂಟ್ ಜನರಲ್ ದೀಪೇಂದ್ರ ಸಿಂಗ್ ಕೂಡ ಸೈನಿಕರಿಗೆ ಏನ್ ಹೇಳಿದ್ರು ಗೊತ್ತಾ ಯಾವುದೇ ಕಾರಣಕ್ಕೂ ಗಾಯಗೊಂಡ ಸೈನಿಕನನ್ನಾಗಲಿ ಅಥವಾ ವೀರ ಮರಣವನ್ನ ಅಪ್ಪುವಂತಹ ಸೈನಿಕನನ್ನಾಗಲಿ ಶತ್ರು ಬಿಟ್ಟು ಬರಬೇಡಿ ಅಷ್ಟೇ ಕಷ್ಟ ಆದರೂ ಅದನ್ನ ತೆಗೆದುಕೊಂಡು ಬನ್ನಿ ಅಂತ ಹೇಳಿದ್ರು ಅದು ನಮ್ಮ ಸಂಸ್ಕಾರ ಅದು ಎರಡ್ ಸಾವಿರದ ಹದಿನಾರು ಫೆಬ್ರವರಿ ಮೂರನೇ ತಾರೀಕು ಸಿಯಾಚಿನ್ ಗ್ಲೇಷಿಯರ್ ನ ಸೋನಂ ಪೋಸ್ಟ್ ಮೇಲಿನಿಂದ ಒಂದು ಭಾರಿ ಗಾತ್ರದ ಮಂಜಿನ ಪರ್ವತ ಒಂದು ಕುಸಿದು ಬೀಳುತ್ತೆ ಕೆಳಗೆ ಇದ್ದ ಸೇನಾ ಪೋಸ್ಟ್ ನಲ್ಲಿ ಹತ್ತು ಮಂದಿ ಭಾರತೀಯ ಸೈನಿಕರು ಇರ್ತಾರೆ ಕ್ಷಣಾರ್ಧದಲ್ಲಿ ಆ ಹತ್ತು ಮಂದಿ ಸೈನಿಕರು ಸುಮಾರು ಮುನ್ನೂರು ಅಡಿ ಆಳದ ಮಂಜಿನಲ್ಲಿ ಕೂತು ಹೋಗ್ತಾರೆ ಅವರೆಲ್ಲ ಎಲ್ಲಿ ಹೋದ್ರು ಏನಾದ್ರು ಯಾರಿಗೂ ಗೊತ್ತಾಗಲ್ಲ ವಿಷಯ ಸೇನಾ ಕೇಂದ್ರದ ಕಚೇರಿಗೆ ಮುಟ್ಟುತ್ತೆ ಆ ಹತ್ತು ಮಂದಿ ಸೈನಿಕರು ಹತ್ತೊಂಬತ್ತು ಮದ್ರಾಸ್ ರೆಜಿಮೆಂಟ್ಗೆ ಸೇರಿದವರು ಆ ಸಮಯದಲ್ಲಿ ಆ ರೆಜಿಮೆಂಟಿನ ಕಮಾಂಡರ್ ಆಗಿದ್ದವರು ಓಂ ಬಹದ್ದೂರ್ ಗುರುಂಗ್ ಅಂತ ಹೇಳಿ ನೇಪಾಳಿ ಗುರ್ಖಾ ಮದ್ರಾಸ್ ರೆಜಿಮೆಂಟ್ಗೆ ಶಾರ್ಟ್ ಟರ್ಮ್ ಗೆ ಬಂದಿರ್ತಾರೆ ಕೆಲವೇ ದಿನಗಳಲ್ಲಿ ಗುರುಂಗ್ ಮದ್ರಾಸ್ ರೆಜಿಮೆಂಟ್ನ ಎಲ್ಲ ಸೈನಿಕರ ಮನಸ್ಸನ್ನ ಗೆದ್ದು ಬಿಟ್ಟಿರ್ತಾರೆ ಎಷ್ಟರ ಮಟ್ಟಿಗೆ ಅಂತಂದ್ರೆ ಅಲ್ಲಿನ ಸೈನಿಕರೆಲ್ಲ ನೀವು ಯಾವ ಕಾರಣಕ್ಕೂ ನಮ್ಮ ರೆಜಿಮೆಂಟ್ ನ ಬಿಟ್ಟು ಹೋಗೋ ಹಾಗಿಲ್ಲ ಬಿಟ್ಟು ಹೋಗಬೇಡಿ ಅಂತ ಒತ್ತಾಯ ಮಾಡಿ ಉನ್ನತ ಅಧಿಕಾರಿಗಳನ್ನ ಬೋಗರೆದು ಅವ್ರ ಮೇಲೆ ಒತ್ತಡ ಹಾಕಿ ಗುರುಂಗನ್ನ ಮದ್ರಾಸ್ ರೆಜಿಮೆಂಟ್ ಅಲ್ಲೇ ಉಳಿಸ್ಕೊಂಡಿರ್ತಾರೆ ಮುಂದೆ ಗುರುಂಗ್ ಅಲ್ಲೇ ಆಫೀಸರ್ ಆಗ್ತಾರೆ ಎಲ್ಲರೂ ಅವರನ್ನ ಗುರ್ಖಾ ತಂಬಿ ಅಂತ ಕರಿತಾ ಇರ್ತಾರೆ ಅಂದ್ರೆ ಎ ಗೂರ್ಖಾ ಇನ್ ಮದ್ರಾಸ್ ರೆಜಿಮೆಂಟ್ ಅಂತ ಗುರ್ಖಾ ತಂಬಿ ಅಂತ ಕರಿತಾ ಇರ್ತಾರೆ ಸೋನಂ ಪೋಸ್ಟ್ ಟ್ರಾಜಿಡಿ ಆದಾಗ ಆ ಪರಿಸ್ಥಿತಿಯಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಮುನ್ನೂರು ಅಡಿ ಆಳದಲ್ಲಿರುವಂತ ಸೈನಿಕರನ್ನ ಹೊರಗಡೆ ತೆಗೆಯೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಕೈ ಚೆಲ್ಲಿ ಸುಮ್ಮನಾಗ್ಬಿಡ್ತಿದ್ರು ಏನೋ ಆದ್ರೆ ಗುರುಂಗ್ ಹಾಗೆ ಮಾಡ್ಲಿಲ್ಲ ಅವ್ರು ಏನ್ ಮಾಡಿದ್ರು ಗೊತ್ತಾ ಮೊದಲಿಗೆ ಆ ಹತ್ತು ಮಂದಿ ಸೈನಿಕರ ಮನೆಗಳಿಗೆ ಸ್ವತಃ ಫೋನ್ ಮಾಡ್ತಾರೆ ವಿಷಯ ತಿಳಿಸ್ತಾರೆ ಕೊನೆಗೆ ಏನೇ ಆಗ್ಲಿ ಬೈ ಡೆಡ್ ಆರ್ ಅಲೈವ್ ನಿಮ್ಮ ಮನೆಯವರನ್ನ ಅಂದ್ರೆ ನಮ್ಮ ಸೈನಿಕರನ್ನ ಮಂಜಿನ ಆಳದಿಂದ ಹೊರಗಡೆ ತಂದೇ ತರ್ತೀನಿ ಯಾರೊಬ್ಬರನ್ನು ಮಂಜಿನ ಅಡಿಯಲ್ಲಿ ಬಿಟ್ಟು ಬರೋದಿಲ್ಲ ಅನ್ನುವ ಭರವಸೆಯನ್ನ ಆ ಸೈನಿಕರ ಕುಟುಂಬಗಳಿಗೆ ಕೊಡ್ತಾರೆ ಅನಂತರ ನಲ್ಲಿದ್ದಂತಹ ತನ್ನ ಇನ್ನೂರ ಇಪ್ಪತ್ತು ಸೈನಿಕರನ್ನ ಕರೆದುಕೊಂಡು ಸಿಯಾಚಿನ್ ಬೇಸ್ ಕ್ಯಾಂಪ್ ಬರ್ತಾರೆ ಅಲ್ಲಿಂದ ದುರಂತ ನಡೆದ ಸ್ಥಳಕ್ಕೆ ಬರ್ತಾರೆ ಅಲ್ಲಿ ತಮ್ಮ ರೆಜಿಮೆಂಟಿನ ಬಾವುಟವನ್ನ ನೆಟ್ಟು ನಾನು ಇಲ್ಲೇ ಕುಳಿತುಕೊಳ್ತೇನೆ ಮುಂದಿನ ಮುನ್ನೂರ ಅರವತ್ತೈದು ದಿನ ನಾನು ಇಲ್ಲೇ ಇರ್ತೀನಿ ನನ್ನ ಅಷ್ಟು ಸೈನಿಕರನ್ನ ಹೊರಗಡೆ ತೆಗೆಯೋವರೆಗೆ ನಾನ್ ಇಲ್ಲಿಂದ ಒಂದಿಂಚು ಕದಲೋದಿಲ್ಲ ಅಂತ ಹೇಳಿ ಶಪಥ ಮಾಡ್ತಾರೆ ಹತ್ತೊಂಬತ್ತು ಸಾವಿರದ ಐನೂರು ಅಡಿ ಎತ್ತರ ಮೈನಸ್ ಐವತ್ತು ಡಿಗ್ರಿ ಕೊರೆಯೋ ಚಳಿ ಅಲ್ಲಿ ಸೈನಿಕರು ನಿಂತುಕೊಳ್ಳೋದಕ್ಕೆ ಜಾಗ ಇರಲ್ಲ ಗುರುಂಗ್ ಸತತ ಹತ್ತು ದಿನಗಳ ಕಾಲ ಭಯಾನಕವಾದ ಕಾರ್ಯಾಚರಣೆ ನಡೆಸಿ ಒಂಬತ್ತು ಮೃತದೇಹಗಳನ್ನ ಅಲ್ಲಿಂದ ಹೊರಗಡೆ ತೆಗಿತಾರೆ ಕೊನೆಯ ಯೋಧ ಐದು ದಿನಗಳಾದರೂ ಹಿಮಗರ್ಭದಲ್ಲಿ ಇನ್ನೂ ಜೀವಂತವಾಗಿ ಬದುಕಿರ್ತಾನೆ ಇಟ್ ವಾಸ್ ಅ ಮಿರಾಕಲ್ ಫಾರ್ ದ ಸೈಂಟಿಫಿಕ್ ವರ್ಲ್ಡ್ ಆ ಯೋಧನ ಹೆಸರು ಲ್ಯಾನ್ಸ್ ನಾಯಕ್ ಹನುಮಂತಪ್ಪ ಕೊಪ್ಪತ್ ಕರ್ನಾಟಕದ ಗದಗ ಜಿಲ್ಲೆಯ ವೀರ ಯೋಧ ಆದರೆ ದುರಾದೃಷ್ಟವೋ ಏನೋ ಎರಡು ದಿನಗಳ ನಂತರ ಹನುಮಂತಪ್ಪ ಕೊಪ್ಪದ ದೆಹಲಿಯ ಸೇನಾ ಆಸ್ಪತ್ರೆಯಲ್ಲಿ ಕೊನೆಯುಸಿಳೀತಾರೆ ಓಂ ಬಹದ್ದೂರ್ ಗುರುಂಗ್ ಅಷ್ಟೂ ಜನ ವೀರ ಯೋಧರ ಮೃತ ದೇಹಗಳಿಗೆ ಗೌರವ ಸಲ್ಲಿಸಿ ಅದನ್ನ ಅವರವರ ಮನೆಗಳಿಗೆ ಕಳಿಸ್ಕೊಡ್ತಾರೆ ಇದು ಭಾರತೀಯ ಸೈನ್ಯದ ಸಂಸ್ಕಾರ ಬದ್ಧತೆ ಬಹುಶಃ ಜಗತ್ತಿನ ಯಾವ ದೇಶದ ಸೈನ್ಯಕ್ಕೂ ಈ ರೀತಿಯ ಬದ್ಧತೆ ಇರಲಿಕ್ಕೆ ಸಾಧ್ಯ ಇಲ್ಲ ಆದರೆ ಅದೇ ಪಾಕಿಸ್ತಾನ ಕಾರ್ಗಿಲ್ ಯುದ್ಧದಲ್ಲಿ ತನ್ನ ಅದೆಷ್ಟೋ ಸೈನಿಕರ ಶವಗಳನ್ನು ವಾಪಸ್ ತೆಗೆದುಕೊಂಡು ಹೋಗಲೇ ಇಲ್ಲ ಇದು ನಮ್ದಲ್ಲ ಅಂದ್ಬಿಡ್ತು ಇವು ನಮ್ಮವರೇ ಅಲ್ಲ ಅಂದ್ಬಿಡ್ತು ಭಾರತೀಯ ಸೈನಿಕರು ಅಂತಹ ಶವಗಳಿಗೆ ಅತ್ಯಂತ ಗೌರವದಿಂದ ಇಸ್ಲಾಂ ಧರ್ಮದ ಪ್ರಕಾರ ಅಂತಿಮ ಸಂಸ್ಕಾರವನ್ನು ಮಾಡಿದ್ರು ಇವತ್ತು ಪಾಕಿಸ್ತಾನಿಯರ ಅದೆಷ್ಟೋ ಶವಗಳು ಗಡಿಯಲ್ಲಿ ಹಾಗೆ ಅನಾಥವಾಗಿ ಬಿದ್ದಿದೆ ದಟ್ ಇಸ್ ದೇರ್ ಕಲ್ಚರ್ ಇನ್ನು ಚೀನಾ ಸಹ ತನ್ನ ಸೈನಿಕರ ಸಾವು ನೋವುಗಳ ವಿಚಾರದಲ್ಲಿ ಯಾವತ್ತೂ ಗೌರವಯುತವಾಗಿ ನಡ್ಕೊಂಡಿಲ್ಲ ನೋಡಿ ಗಲ್ವಾನ್ ನಲ್ಲಿ ಹೋರಾಟ ಮಾಡಿ ಪ್ರಾಣತ್ಯಾಗ ಮಾಡದಂತಹ ನಮ್ಮ ಇಪ್ಪತ್ತು ಮಂದಿ ಭಾರತೀಯ ಸೈನಿಕರಿಗೆ ಭಾರತ ಸರ್ಕಾರ ಮಹಾವೀರ ಚಕ್ರವನ್ನ ವೀರ ಚಕ್ರವನ್ನ ಸೇನಾ ಮಂಡಳಿಗಳನ್ನ ಕೊಟ್ಟು ಗೌರವಿಸ್ತೇವು ಆ ಹೋರಾಟದಲ್ಲಿ ನಲವತ್ತು ಮಂದಿ ಚೀನಿ ಸೈನಿಕರ ಹತರಾಗಿದ್ರು ಆದ್ರೆ ಚೀನಾ ನಮ್ಮವ್ರು ಯಾರು ಸತ್ತೇ ಇಲ್ಲ ಅಂತ ಹೇಳಿಬಿಡ್ತು ಅವ್ರು ಯಾರು ಅಂತ ಗೊತ್ತೇ ಇಲ್ಲ ಬಿಡ್ತು ಈಗ ಈ ಸಬ್ಮೆರಿನ್ನ ಟ್ರಾಜಿಡಿನಲ್ಲಿ ಐವತ್ತೈದು ಮಂದಿ ಸತ್ತಿದ್ದಾರೆ ಅಂತ ಹೇಳಿ ಯುಕೆ ಇಂಟೆಲಿಜೆನ್ಸ್ ಹೇಳ್ತಾ ಇದೆ ಆದ್ರೆ ಚೀನಾ ನಮ್ಮವ್ರು ಯಾರು ಸತ್ತಿಲ್ಲ ಈ ರೀತಿಯ ಘಟನೆ ನಡೆದೇ ಇಲ್ಲ ಅಂತ ಹೇಳ್ತಾ ಇದೆ ಅದಿರ್ಲಿ ಇನ್ನು ಸಮುದ್ರದ ಆಳದಲ್ಲಿ ಈ ರೀತಿಯ ಅಡೆತಡೆಗಳನ್ನು ಹಾಕೋದು ಮೈನ್ಸ್ ಗಳನ್ನ ಹುದುಗಿಡೋದು ಇವೆಲ್ಲವೂ ಕೆಲವು ದೇಶಗಳು ಬಹಳ ಹಿಂದಿನಿಂದಲೂ ಮಾಡ್ಕೊಂಡು ಬರ್ತಾ ಇದ್ದಾವೆ ಎರಡನೇ ಮಹಾಯುದ್ಧದಲ್ಲೂ ಜರ್ಮನಿ ಹೀಗೆ ಮಾಡಿತ್ತು ಒಮ್ಮೆ ಪಾಕಿಸ್ತಾನ ಕೂಡ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಹೀಗೆ ಅತಿ ಬುದ್ಧಿವಂತಿಕೆ ತೋರ್ಸೋಕೆ ಹೋಗಿ ಭಾರಿ ಹೊಡೆತ ತಿಂದಿತ್ತು ದಾಟ್ ವಾಸ್ ಅ ಸ್ಟೋರಿ ಆಫ್ ಪಿ ಎನ್ ಎಸ್ ಘಾಜಿ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಮತ್ತೊಂದು ವಿಡಿಯೋದಲ್ಲಿ ಆ ಕಥೆಯನ್ನು ನಿಮಗೆ ವಿವರವಾಗಿ ಹೇಳ್ತೀನಿ ದಯವಿಟ್ಟು ಪ್ರಿಯ ವೀಕ್ಷಕರೇ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಧಾತ್ರಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ